ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 59ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಪದ್ಯಾಣ ಪಾರ್ವತಿ ಭಟ್, ವ್ಯಾಖ್ಯಾನಕಾರರು ರಾಮ್ ಪ್ರಸಾದ್ ಕಾಂಚೋಡು. ತನ್ನ ಮಂತ್ರಿಯಾದಂತಹ ಸುಮತಿಯಿಂದ ಚವನ ಮಹರ್ಷಿಯ ಕಥೆಯನ್ನು ಕೇಳಿದಂತಹ ಶತ್ರುಘ್ನನಿಗೆ ಚವನ ಮಹರ್ಷಿಗಳನ್ನು ಹಾಗೂ ಚವನಾಶ್ರಮವನ್ನು ಕಾಣುವಂತಹ ಅಪೇಕ್ಷೆಯುಂಟಾಗಿ ಅವನು ತನ್ನ ವೀರಭಟರೊಂದಿಗೆ ಚವನಾಶ್ರಮಕ್ಕೆ ಬರುತ್ತಾನೆ. ಚವನ ಮಹರ್ಷಿಗೆ ಗೌರವವನ್ನ ಸಲ್ಲಿಸಿ ತನ್ನ ಪರಿಚಯವನ್ನು ಹೇಳಿಕೊಂಡು ಚವನನಿಂದ ಧರ್ಮೋಪದೇಶವನ್ನು ಪಡೆಯುತ್ತಾನೆ. ಆ ವೇಳೆಯಲ್ಲಿ ಚವನ ಮುನಿಗೆ ಅಯೋಧ್ಯಾ ಯಾತ್ರೆ ಮಾಡಬೇಕು, ರಾಘವನನ್ನು ಕಾಣಬೇಕು ಎಂಬ ಅಪೇಕ್ಷೆ ಉಂಟಾಗಿ ಅದನ್ನು ಶತ್ರುಘ್ನನಿಗೆ ಚವನನು ಅರುಹಿದಾಗ ಹನುಮಂತನನ್ನು ಅಯೋಧ್ಯಾ ಯಾತ್ರೆಗೆ ವಾಹನವನ್ನಾಗಿ ಏರ್ಪಡಿಸಿ ಮುನಿಯ ಅಪೇಕ್ಷೆಯನ್ನು ಕೂಡ ಶತ್ರುಘ್ನ ಸಲ್ಲಿಸುತ್ತಾನೆ. ಕವಿ ಮುದ್ದಣ ರಾಮಾಶ್ವಮೇಧದ ಕಥೆಯನ್ನು 10ನೇ ಆಶ್ವಾಸದಲ್ಲಿ ಮುಂದುವರಿಸುತ್ತಾನೆ. ಎನ್ನ ನಿಚ್ಚದ ಪೂಜೆಯ ಕಟ್ಟಚ್ಚಿನ ಪ್ರಾಣಲಿಂಗಮೇ, ಎನ್ನ ಕೈಮರ್ಚಿನ ಗೆಡೆಯಾಟದ ಮುತ್ತಿನ ಸೆಂಡೆ, ಎನ್ನ ಚೆನ್ನ ಪೊನ್ನರಸಿ ಇಂತು ಹಯಂ ಪಯೋಷ್ಣಿ ನದಿಯಂ ದಾಂಟಿ, ಬಲ್ದೂರಂ ನಡೆ ನಡೆದು ಪೋಗೆ ಪೆರ್ವೆಟ್ಟಂ. ಶತ್ರುಘ್ನನ ವಿಜಯ ಯಾತ್ರೆಯ ವರ್ಣನೆಯನ್ನ ಕವಿ ಮುದ್ದಣ ಮುಂದುವರಿಸುತ್ತಾ ಒಡನೊಡನೆ ತಾನು ವಿವರಿಸುವ ಕಥೆಯನ್ನು ಕೇಳುವಂತಹ ಕೇಳುಗಳಾದ ತನ್ನ ಪ್ರಿಯ ಸತಿಯ ವರ್ಣನೆಯನ್ನೂ ಮಾಡುತ್ತಾನೆ. ಎನ್ನ ನಿಚ್ಚದ ಪೂಜೆಯ ಕಟ್ಟಚ್ಚಿನ ಪ್ರಾಣಲಿಂಗಮೇ, ಎನ್ನ ಕೈಮರ್ಚಿನ ಗೆಡೆಯಾಟದ ಮುತ್ತಿನ ಸೆಂಡೆ, ಎನ್ನ ಚೆನ್ನ ಪೊನ್ನರಸಿ ಎಂಬುದಾಗಿ ಬಹಳ ಪ್ರೀತಿಯಿಂದ ಸಲ್ಲಾಪ ಮಾಡಿ ಕೇಳುಗಳಾದಂತಹ ಮನದನ್ನೆಯನ್ನ ಮುಂದಿನ ಕಥಾನಕವನ್ನು ಕೇಳುವುದಕ್ಕೆ ಅಣಿಗೊಳಿಸ್ತಾ ಇದ್ದಾನೆ. ಜೊತೆ ಜೊತೆಗೆ ನಾವು ನೆನಪಿಸಿಕೊಳ್ಳಬೇಕು, ಓದುಗರನ್ನು ಕೂಡ ಕವಿ ಮುದ್ದಣ ಮುಂದಿನ ಕಥಾನಕವನ್ನು ಕೇಳುವುದಕ್ಕಾಗಿ ಓದುವುದಕ್ಕಾಗಿ ಅಣಿಗೊಳಿಸ್ತಾ ಇದ್ದಾನೆ. ಅಶ್ವಮೇಧದ ಕುದುರೆಯು ಪಯೋಷ್ಣಿ ನದಿಯನ್ನು ದಾಟಿ ಬಲುದೂರ ನಡೆದು ನಡೆದು ಒಂದು ದೊಡ್ಡ ಪೆರ್ವಟ್ಟದ ಬಳಿಗೆ ಬಂದಿತಂತೆ. ಮಹಾಪರ್ವತವೊಂದು ಇದಿರಾಯಿತಂತೆ. ಆಗ ಮನೋರಮೆ ಮಧ್ಯಪ್ರವೇಶಿಸಿ ಹೇಳ್ತಾಳೆ, ನರಸ ನೀನೋರ್ವನ್ ಅಪೂರ್ವಂ ಬಣ್ಣಗಬ್ಬಿಗರ ಬಲ್ಲಂಗಡ, ಪೋಪ ಬಟ್ಟೆಯೊಳ್ ಅಡವಿಬೆಟ್ಟುಗಳನೆ ಬಣ್ಣಿ ಪೈ ಅಶ್ವಂ ಎತ್ತಾನಂ ನಾಡುಂ ಕುಗದೆ. ಮನೋರಮೆ ಮುದ್ರಣನನ್ನ ಪ್ರಶ್ನೆ ಮಾಡ್ತಾಳೆ, ಮತ್ತೆ ಕವಿ ವರ್ಣನೆಗೆ ಶುರು ಮಾಡಿಬಿಟ್ಟ ಅಂತ ಆಕ್ಷೇಪ. ಅಶ್ವಮೇಧದ ಕುದುರೆ ಸೈನ್ಯದ ಮುನ್ನೆಲೆಗೆ ನಿಂತು ತಾನು ಮುಂದೆ 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 ಧಾವಿಸುತ್ತದೆ. ಹಾಗೆ ಧಾವಿಸಿದ ಕುದುರೆಗೆ ಎದುರಾದದ್ದು ದೊಡ್ಡ ಬೆಟ್ಟ ಎಂದಾದಾಗ ಮನೋರಮೆಗೆ ಅದೇ ಏಕತಾನ ವರ್ಣನೆಯ ನೆನಪಾಗಿ ತನ್ನ ಇರಿಸು ಮುರುಸನ್ನ ಕವಿಯೊಡನೆ ವ್ಯಕ್ತಪಡಿಸ್ತಾಳೆ. ನನ್ನ ರಸ, ನೀನೊಬ್ಬ ಅಪೂರ್ವ ವರ್ಣಕವಿ ವಲ್ಲಭ ಎಂಬುದಾಗಿ ಆಕೆ ಪ್ರೀತಿಯಿಂದಲೇ ಆಕ್ಷೇಪ ಮಾಡ್ತಾಳೆ. ಕವಿ ತನ್ನ ನಿತ್ಯದ ಪೂಜೆಯ ಬಲುಮೆಚ್ಚಿನ ಪ್ರಾಣಲಿಂಗವೇ ಎಂಬುದಾಗಿ ತನ್ನ ಪತ್ನಿಯೊಡನೆ ಸರಸದಿಂದ ಮಾತಾಡಿದ ಹಾಗೆ ಮನೋರಮೆಯ ಆಕ್ಷೇಪವೂ ಕೂಡ ಅತ್ಯಂತ ಸರಸವಾಗಿದೆ. ಹೋಗು ಹೋಗುವ ದಾರಿಯಲ್ಲೆಲ್ಲ ಅಡವಿ ಬೆಟ್ಟಗಳನ್ನೇ ವರ್ಣಿಸ್ತಾ ಇದ್ದೀನಿ ನೀನು. ಕುದುರೆ ಎಲ್ಲಾದರೂ ನಾಡನ್ನು ಪ್ರವೇಶಿಸಬೇಡುವೆ, ಯಾವ ನಾಡನ್ನು ಹೊಕ್ಕಿತು ಎಂಬುದಾಗಿ ಕವಿಯನ್ನು ಕವಿಪತ್ನಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಕಥಾನಕದ ಮುಂದುವರಿಕೆಗೆ ಸಹಾಯ ಮಾಡ್ತಾ ಇದ್ದಾಳೆ. ಆಗಡೆ ವಾಜಿ ವಾಜಿಪುರಂ ದಾಂಟಿ ಪೋಪುದು. ಓಹೋ, ಆಗಲೇ ಕುದುರೆ ವಾಜಿಪುರವನ್ನು ದಾಟಿ ಮುಂದೆ ಹೋಯ್ತಲ್ಲ. ಏಂ ಬಲ್ಬುಳ್ಳ ರಾಯಂ ಕಟ್ಟಿ ಕಾದನೇ,
ಹಾಗಾದ್ರೆ ಆ ಕುದುರೆಯನ್ನು ಯಾರಾದರೂ ಶಕ್ತಿವಂತರಾದಂತಹ ಬಲಾನ್ವಿತರಾದಂತಹ ರಾಜರು ಕಟ್ಟಿ ಕಾದಿದ್ರೇನು ಎಂಬುದಾಗಿ ಮನೋರಮೆ ಕವಿಯನ್ನ ಪ್ರಶ್ನೆ ಮಾಡ್ತಾಳೆ. ದಿನಪತಿಯ ಪೆಂಕುಳಿ ರಾಯನೇಂ ಕಟ್ಟುಗುಂ ಏತರ ಬೀರಂ ತಾನೆ ಕೈಗಟ್ಟಿದಂ. ಎಲ್ಲಾದರೂ ಉಂಟೆ, ದಿನಪತಿಯೊಬ್ಬನನ್ನು ಹೇಡಿಯಾದಂತಹ ಅರಸ ಹೇಗೆ ತಾನೆ ಕಟ್ಟುತ್ತಾನೆ? ಎಲ್ಲಿಯ ಪರಾಕ್ರಮ, ತಾನೇ ಕೈಕಟ್ಟಿದ. ಶತ್ರು ಹಂಗೆ ಕಾಣ್ತೆ ಇತ್ತು ಮರೆ ಒಕ್ಕನೇ. ಹಾಗಿದ್ರೆ ಶತ್ರುಘ್ನನಿಗೆ ಆ ರಾಜ ಕಾಣಿಕೆಯನ್ನು ಕೊಟ್ಟು ಕಪ್ಪುವನ್ನು ಕೊಟ್ಟು ಶರಣಾದನೇನು? ಅಪ್ಪುದಪ್ಪುದು ತಾಂ ತನ್ನಂ ತನ್ನ ನಾಡಂ ತನ್ನ ಬೀಡಂ ರಾಘವನ ಪೆಸರುಳ್ ಶತ್ರುಹಂ ಗೊಪ್ಪಿಸಿದಂ. ಮನೋರಮೆಯ ಪ್ರಶ್ನೆಗೆ ಮುದ್ದಣ್ಣ ಹೇಳ್ತಾನೆ, ಹೌದು ಹೌದು, ತಾನು ತನ್ನನ್ನು ತನ್ನ ನಾಡನ್ನು ತನ್ನ ಬೀಡನ್ನು ರಾಘವನ ಹೆಸರಿನಲ್ಲಿ ಶತ್ರುಘ್ನನಿಗೆ ಆ ರಾಜ ಒಪ್ಪಿಸಿಬಿಟ್ಟ. ಆ ಶತ್ರುಘ್ನಂ ಬಲ್ಗಡ ಸುಗಾರಂ. ಮನೋರಮೆ ಶತ್ರುಘ್ನನ ಪಾತ್ರ ವರ್ಣನೆಯಿಂದ ಬಹಳ ಸಂತೋಷಗೊಂಡಿದ್ದಾಳೆ. ಅವನ ಸಾಹಸ ಪ್ರೌಢಿಮೆ ಅವಳಿಗೆ ಬಹಳ ಇಷ್ಟವಾಗಿದೆ. ಅದಕ್ಕೆ ಸಕಾರಾತ್ಮಕವಾಗಿ ಆಕೆ ಪ್ರತಿಕ್ರಿಯಿಸ್ತಾ ಇದ್ದಾಳೆ. ಆಹ್, ಶತ್ರುಘ್ನನು ಬಹಳ ಬಲಶಾಲಿ ಎಂಬುದಾಗಿ ತನ್ನ ಮೆಚ್ಚುಗೆಯನ್ನು ಮನೋರಮೆ ವ್ಯಕ್ತಪಡಿಸಿದ್ದಾಳೆ. ತಡೆಯೇ ಅಂತು ಮರೆ ಒಕ್ಕು ಬಂದ ರಾಯನಂ ನಾಡಂ ಒಪ್ಪುಗೊಂಡು ಮುಂದೆ ಬರ್ಪಾ ಪಥದೊಳ್. ಮಹಾವೀರನಾದಂತಹ ಶತ್ರುಘ್ನನ ಅಶ್ವಮೇಧ ಯಾತ್ರೆಗೆ ತಡೆಯೇನು? ಯಾರ್ಯಾರು ಶತ್ರುಘ್ನನ ಸಾಹಸವನ್ನ ಕಂಡು ಅವನೊಂದಿಗೆ ಹೋರಾಡಲಾರದೆ ರಾಮನಿಗೆ ಮರಹುಕ್ಕು ಬಂದರೋ ಆ ಎಲ್ಲ ರಾಜರುಗಳನ್ನು ಅವರೆಲ್ಲರ ನಾಡನ್ನು ಅಂಗೀಕರಿಸಿಕೊಂಡು ಅವರನ್ನು ಆಯಾ ರಾಜ್ಯದಲ್ಲಿ ಮತ್ತೆ ಆಡಳಿತದಲ್ಲಿ ವ್ಯವಸ್ಥೆಗೊಳಿಸಿ ಮುಂದೆ ಬರುತ್ತಾನೆ ಶತ್ರುಘ್ನ. ಹಾಗೆ ಬರುವ ದಾರಿಯಲ್ಲಿ ಅಡಿಗಡಿಗೆ ಅಡಿಗಡಿಗೆ ಬದ್ದ ಬದ ಸಿಂಪಗೆದು ಪತ್ತು ಬಿಡಿಸಿ ದೆಸೆಗಿಡಿಸಿದೊಂದು ಬಗೆಗೇಡಿಂ ದೆಸೆ ದೆಸೆಯ ಕಳ್ತಲೆಯ ಬಿಂದ ಒಂದು ಗೂಡಿ ಗುಂಡು ಗುಂಡು ತಮ್ಮ ಪಗೆಯ ಬೆಂಗದಿರನ ಬಂದಿಯಂ ಬಂದಿಬಿಡಿ ಒಂದು ಉರವಣೆಯಂ ಬಾಂದಳ ಮನೇರಿ ಪೋಪುವೆನೆ ನೆರೆದ ನೀರ್ ಒಟ್ಟಣದೊಳ್ ಬೆಚ್ಚಂತಿರೆ ಮೈವೆರ್ಚಿ ನಿಗುರ್ದದೊಂದು ನೀಲ ಪರ್ವತಂ ಮಾ ಕಾಳಿಯ ಎಡೆಮೊಲೆಯಂತೆ ವಿರಾಜಿಸಿದತ್ತು. ಶತ್ರುಘ್ನನಿಗೆ ಎದುರಾದಂತಹ ನೀಲಾಚಲದ ವರ್ಣನೆಯನ್ನ ಈ ಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಡಿಗಡಿಗೆ ಬದ್ಧದ್ವೇಷದಿಂದ ಹಗೆ ಮಾಡಿ ತೊಲಗಿಸಿ ದಿಕ್ಕಾಪಾಲು ಮಾಡಿದ ಒಂದು ಮನೋವ್ಯಥೆಯಿಂದ ದಿಕ್ಕು ದಿಕ್ಕಿನ ಕತ್ತಲೆಯ ವೃಂದವು ಒಂದುಗೂಡಿ ಗುಂಪಾಗಿ ತಮ್ಮ ವೈರಿಯಾದಂತಹ ಸೂರ್ಯನ ಶರೀರವನ್ನು ಸೆರೆ ಹಿಡಿಯುವ ಒಂದು ದುಡುಕಿನಿಂದ ಆಕಾಶಕ್ಕೆ ಏರಿ ಹೋಗುವವೋ ಎಂಬ ಹಾಗೆ ಒಟ್ಟುಕೂಡಿದಂತಹ ನೀರಿನ ಪೊಟ್ಟಣದಲ್ಲಿ ಬೆಸೆದ ಹಾಗೆ ದೇಹ ಬೆಳೆದು ನೆಟ್ಟಗೆ ನಿಂತ ಒಂದು ನೀಲ ಪರ್ವತ ಶತ್ರುಘ್ನನಿಗೆ ಕಾಣಿಸುತ್ತದೆ. ಆ ನೀಲ ಪರ್ವತವನ್ನು ಕವಿ ಮಹಾಕಾಲಿಯ ವಾಮಕುಚ ಎಂಬುದಾಗಿ ವರ್ಣಿಸ್ತಾ ಇದ್ದಾನೆ. ಕಾಳಿ ದೇವತೆಯ ಎಡಭಾಗದ ಮೊಲೆಯ ಹಾಗೆ ಶೋಭಿಸಿದಂತಹ ನೀಲಾಚಲವನ್ನ ಶತ್ರುಘ್ನ ಕಾಣ್ತಾ ಇದ್ದಾನೆ. ಅಂತದು ದಟ್ಟೈಸಿ ಮುಗಿಲ್ ಮುಟ್ಟಿ ಬೆಳೆದ ಕರ್ಮರಂಗಳಿರುಂಬಿನ ಬನಗಳ್ತಲೆಯನ್ ಒಳಗೊಂಡು ಏ ಪೊಳ್ತುಂ ಚರಿಪಕ ಮೃಗಂಗಳ್ಗೆ ತಣ್ಗೊಳನೊಂದು ಭ್ರಾಂತಿಯಂ ಪುಟ್ಟಿಸಿ ಒರ್ತರದಿ ಇಂಬುಗೊಂಡ ಕರ್ಮಣಿಯ ಪಾಸರೆಯಿಂ ಅಂದು ಚಂಡಿಕೆಯ ಕೂರ್ವಾಳಿಂ ಪೋಳ್ಗಡಿವೋದ ಮಹಿಷಾಸುರನ ಬಿರುವೊಡೆಯಿಂ ಸುರಿದ ದಂಡೆಗರುಳ್ಗೆ ಪಾಸಟಿಯಪ್ಪ ಅರೆಜರಿದ ಜಾದಿನ ಕೋಡುವೆಟ್ಟಿನೊತ್ತುಗೊಂಡು
ಸಿಂಧೂರ ವಿಲಿಪ್ತಮದ ಸಿಂಧೂರ ಗಂಡ ಮಂಡಲದೊಂದು ಪಾಂಗಿನಿಂ ತೋರ್ಪ ತಳ್ಪಲ್. ಆ ನೀಲಾ ಚಲುವು ದಟ್ಟವಾಗಿ ಮುಗಿಲು ಮುಟ್ಟುವಂತೆ ಬೆಳೆದ ಕಪ್ಪಾದ ಮರಗಳ ಇರುಬಿನ ಕಾಡ ಕತ್ತಲೆಯನ್ನು ಒಳಗೊಂಡಿದೆ. ಸದಾ ಸಂಚರಿಸುವ ಮೃಗ ಪಕ್ಷಿಗಳಿಗೆ ತಂಪಾದ ಒಂದು ಕೊಳದ ಭ್ರಾಂತಿಯನ್ನು ಹುಟ್ಟಿಸಿ ಒಂದೇ ಬಗೆಯಾಗಿ ಸೇರಿಕೊಂಡ ಕರಿಮಣಿಯ ಹಾಸುಗಲ್ಲಿನಿಂದ ಅದು ಚಂಡಿಕಾದೇವಿಯ ಹರಿತವಾದ ಖಡ್ಗದಿಂದ ಹೋಳಾಗಿ ಭಾಗವಾದ ಮಹಿಷಾಸುರನ ಬಿರಿದ ಹೊಟ್ಟೆಯಿಂದ ಸುರಿದ ದಂಡೆಮಾಲೆಯಂತಿರುವ ಕರುಳಿಗೆ ಸಮಾನವಾಗಿರುವ ಅರ್ಧ ಕುಸಿದ ಧಾತುವಿನ ಶಿಖರವನ್ನು ಕೂಡಿಕೊಂಡು ಕುಂಕುಮ ಲೇಪಗೊಂಡ ಮದ್ದಾನೆಯ ಕಪೋಲ ಸ್ಥಳದ ಒಂದು ರೀತಿಯಿಂದ ತೋರುತ್ತಾ ಇರುವಂತಹ ತಪ್ಪಲನ್ನು ಅಲ್ಲಿ ಕಾಣಬಹುದಾಗಿತ್ತು. ಆ ತಪ್ಪಲು ಅತ್ಯಂತ ಭಯಾನಕವೂ ಆಗಿತ್ತು. ಪಗಲ್ಗೆ ಪಡಿನೇ ಸರನೇ ಪಡಿದಿಂಗಳೆನೆ ತೊಳಗಿ ಬೆಳಗಿ ಬೆಟ್ಟುವಗೆಯಂ ಪಗೆಯನ್ನಿಟ್ಟ ಕುಳಿಸದ ಕಡಿ ಕಂಡದು ತೊಪ್ಪುವ ಅಚ್ಚವಳಿಕಿನ ಗಂಡ ಶೈಲದಿಂ ನಿಚ್ಚುವಯಣಂಬರ್ಪ ಜಾತ್ರೆಯ ಜನರ ಬಿರ್ದಿನ ಪಗಲೂಟದ ಬಾಣಸಿ ನಾವಿಗೆಯ ತನಿಗಂಡದೋವರಿ ಎಂಬಂತು ತಳತಳನೆ ಪೊಳೆವ ರಂಗು ಮಾಣಿಕದ ಅಗಳ್ತೆಯೂ ಪುರುಷೋತ್ತಮನ ನಿಡುವಣೆಯ ತ್ರಿಪುಂಡ್ರದೊಂದು ಮಾಳ್ಕೆಯಂ ಮೂರು ಕೆಳನೊಳ್ ಇಳಿತರ್ಪ ಬೆಳ್ಳಂಬರಿವ ಅರ್ಬಿಯಂ ಉಣ್ಣದ ಉಂಬ ಅಮರ್ದು ಅಮರ್ದು ಅಮರ್ದ ಪೊಂಬಾಳೆದೋಂಟದೊತ್ತಿನ ಪೇರುಚ್ಚದಿಂ ಸಿದ್ಧರಸದ ಮಡುವಿಂ ಪರುಸಗಲ್ಗಳಿಂ ಮನೋಜ್ಞಂ. ಆ ನೀಲಾಚಲ ಪರ್ವತ ಹೇಗೆ ಭಯಾನಕವೋ ಹಾಗೆಯೇ ಅತ್ಯಂತ ಸಂಪದ್ಭರಿತವಾಗಿಯೂ ಸುಂದರ ಸುಮನೋಹರವಾಗಿಯೂ ಕೂಡ ಶತ್ರುಘ್ನನ ಕಣ್ಣಿಗೆ ಕಾಣಿಸುತ್ತದೆ. ಹಗಲಿಗೆ ಪ್ರತಿ ಸೂರ್ಯನ ಹಾಗೆ, ರಾತ್ರಿಗೆ ಪ್ರತಿ ಚಂದ್ರನ ಹಾಗೆ ಪ್ರಕಾಶಿಸಿ ಬೆಳಗುವಂತಹ ಪರ್ವತ ವೈರಿಗಳನ್ನು ಹಗೆಯಿಂದ ಹೊಡೆದ ವಜ್ರಾಯುಧದ ತುಂಡಿನ ಹಾಗೆ ಶೋಭಿಸುವಂತಹ ಸ್ವಚ್ಛವಾದ ಸ್ಫಟಿಕದ ಬಂಡೆಗಲ್ಲಿನಿಂದ ಕೂಡಿದಂತಹ ನೀಲಾಚಲವಂತೆ ನಿತ್ಯ ಪ್ರಯಾಣ ಬರುವಂತಹ ಜಾತ್ರೆಯ ಜನರ ಸಮಾರಾಧನೆಯ ಹಗಲೂಟಕ್ಕಾಗಿ ಅಡುಗೆ ಮನೆಯಿಂದ ಆವಿಗೆಯ ಉರಿಕೆಂಡದ ಒಲೆಯೆಂಬ ಹಾಗೆ ಥಳ ಥಳ ಹೊಳೆಯುವ ರಂಗುಮಾಣಿಕದಂತಿರುವ ಕಂದಕಗಳಿಂದ ಕೂಡಿದೆಯಂತೆ ಆ ನೀಲಾಚಲ. ಹಾಗೆಯೇ ಆ ಪುರುಷೋತ್ತಮ ಮಹಾವಿಷ್ಣುವಿನ ವಿಶಾಲವಾದಂತಹ ಹಣೆಯ ತ್ರಿಪುಂಡ್ರದ ಹಾಗೆ ಒಂದು ರೀತಿಯಿಂದ ಮೂರೂ ಬದಿಯಲ್ಲಿ ಇಳಿಯುವ ಧವಳ ಪ್ರವಾಹದ ಝರಿ ಜಲಪಾತ ಅಬ್ಬಿ ಕಂಡುಬರುತ್ತದಂತೆ. ನಿತ್ಯವೂ ಉಪವಾಸದಿಂದಿರುವಂತಹ ದೇವತೆಗಳು ಉಣ್ಣುವಂತಹ ಅಮೃತ ತುಂಬಿರುವಂತಹ ಹೊನ್ನಬಾಳೆಯ ತೋಟದ ಸೇರಿಕೆಯ ದೊಡ್ಡ ಮೇಲ್ಮೆಯಿಂದ ಸಿದ್ಧರಸದ ಮಡುವಿನಿಂದ ಸ್ಪರ್ಶ ಶಿಲೆಗಳಿಂದ ಕೂಡಿ ಆ ನೀಲಾಚಲ ಪರ್ವತವು ಸುಮನೋಹರವಾಗಿಯೂ ಕೂಡ ಕಾಣಿಸುತ್ತಾ ಇದೆಯಂತೆ. ಕವಿ ಮುದ್ದಣ್ಣನಿಗೆ ಪರ್ವತವನ್ನು ವರ್ಣಿಸಿದಷ್ಟೂ ಕೂಡ ದಣಿವಿಲ್ಲ. ವರ್ಣನೆಯ ಭೋಗದಲ್ಲಿ ಕವಿ ಮುದ್ದಣ್ಣ ಅವ್ಯಾಹತವಾಗಿ ಮುಂದುವರಿಯುತ್ತಾನೆ. ಈ ಪರ್ವತ ವರ್ಣನೆ ಮೊದಲಿಟ್ಟ ಕೂಡಲೇ ಮನೋರಮೆ ಅದನ್ನು ತಣ್ಣಗೆ ಪ್ರೀತಿಯಿಂದ ಆಕ್ಷೇಪಿಸಿದರೂ ಕೂಡ ಮತ್ತೆ ವರ್ಣನೆಯಲ್ಲಿ ಮುದ್ದಣ ಮೈಮರೆಯುವುದನ್ನು ನಾವು ಕಾಣುತ್ತೇವೆ. ಕಾವ್ಯಯಾನ ಮುದ್ದಣ ಕವಿಯ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಪದ್ಯಾಣ ಪಾರ್ವತಿ ಭಟ್, ವ್ಯಾಖ್ಯಾನಕಾರರು
ರಾಮ್ ಪ್ರಸಾದ್ ಕಾಂಚೋಡು. ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.